ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಟ್ಯೂಸ್ಡೇ ಆ್ಯಂಡ್ ಇವತ್ತು ನಾನು ನಿನ್ನೆ ವ್ಲಾಗಲ್ಲೇ ನಿಮ್ಗೆ ಹೇಳಿದ್ದೆ, ನಾನು ಇವತ್ತು ನಾನ್ ವೆಜ್ ರೆಸಿಪಿ ಮಾಡೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಎಸ್, 12 to 15 days ಆಗಿತ್ತು ಫ್ರೆಂಡ್ಸ್. ಎಸ್ಪೆಷಲಿ ಐ ಮೀನ್ ನಾನು ನಮ್ಮ ಮನೇಲಿ ನಾನು ತಿಂದು, ನನ್ನ ಹಸ್ಬೆಂಡ್ ತಿನ್ಕೋತಾರೆ ಬಟ್ ನಾನು ನನ್ನ ಮಗ ತಿಂದಿರಲಿಲ್ಲ. ಸೊ ಇವತ್ತು ನವರಾತ್ರಿ ಕಂಪ್ಲೀಟಾಗಿ ಮುಗ್ದಿದೆ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಮನೇಲೇ ಮಟನ್ ಸಾಂಬಾರು ಹಾಗೂ ಚಿಕನ್ ಫ್ರೈ ಮಾಡಿದ್ದೀವಿ. ಸೊ ನಾವು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಎಲ್ಲರೂ ಮಾಡೋದೇನೆ ನಾನ್ ವೆಜ್, ಒಬ್ಬೊಬ್ಬರು ಒಂದೊಂಥರ ಮಾಡ್ತಾರೆ. ಸೊ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ಸೊ ನೀವು ನೋಡಿ, ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅನ್ನೋದನ್ನು ನನಗೆ ತಿಳಿಸಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ಈ ವ್ಲಾಗ್ ನೋಡೋದಕ್ಕೆ ನಮ್ಮ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗಾಗಲೇ ನೋಟಿಫಿಕೇಶನ್ ಬರುತ್ತೆ, ನೀವಾಗಲೇ ವೀಡಿಯೋ ನೋಡ್ಬೋದು ಫ್ರೆಂಡ್ಸ್. ಲಡ್ಡು ವಾಯ್ಸ್ ಕೂಡ ನಿಮಗೆ ಕೇಳಿಸ್ತಿದೆ. ಸೊ ನೆನೆ ವ್ಲಾಗಲ್ಲಿ ನೋಡಿದ್ರಲ್ಲ, ಅವನೇ ನನ್ನ ಮಗ, ಆಟಾಡ್ತಿದ್ದಾನೆ ಅವನು. ಒಂದೊಂದ್ಸಲಿ ನಾಟಿ ಮಾಡ್ತಾನೆ, ಏನಕ್ಕೆ ಹಾಯ್ ಹೇಳಬೇಕು ಅನ್ನೋ ಥರ ಎಲ್ಲ. ನಾನೇನೋ ಹೇಳು, ಮೀನ್ಸ್ ಹಾಯ್ ಹೇಳು ಅಂತಂದರೆ ಬೇರೆ ಏನೋ ಮಾಡ್ತಾನೆ. ಸೊ ಇವಾಗ ಅವ್ನ ಮೂಡ್ ಸರಿಯಿಲ್ಲ, ಆಮೇಲೆ ಅವನಿಗೆ ಹಾಯ್ ಹೇಳ್ಸೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನೋ. ಓಕೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೆ. ಸೊ ಅದರಿಂದ ಸ್ವಲ್ಪ ಟಯರ್ಡ್ ಆದಂಗೆ ಕಾಣಿಸ್ತೀನಿ. ಸೊ ಕುಕ್ಕಿಂಗ್ ಎಲ್ಲ ಮಾಡಿದ್ನಲ್ವ, ಸೊ ಅದಕ್ಕೋಸ್ಕರ ಟಯರ್ಡಾಗಿ ಕಾಣಿಸ್ತೀನಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ನನಗೇನು ಗೊತ್ತಾ ಫ್ರೆಂಡ್ಸ್, ವ್ಲಾಗಲ್ಲಿ ನಾವು ನ್ಯಾಚುರಲಾಗಿ ಹೇಗಿರ್ತೀವೋ ಅಂದರೆ ಮನೇಲಿ ನಾವು ಹೇಗಿರ್ತೀವೋ ಹಾಗೆ ತೋರಿಸೋದಕ್ಕೆ ನನಗೆ ಇಷ್ಟಪಡ್ತೀನಿ. ಸೊ ನಿಮಗೂ ಇದಿಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಸೊ ಈಗ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬನ್ನಿ ನಾನು ಹೇಗೆ ಮಟನ್ ಸಾಂಬಾರು ಹಾಗೂ ಚಿಕನ್ ಫ್ರೈ ಮಾಡಿದ್ದೀವಿ ಅಂತ. ಸೊ ಫ್ರೆಂಡ್ಸ್, ಮಟನ್ ಸಾಂಬಾರು ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಏನೇನು ಬೇಕು ಅಂತಂದರೆ, 4-5 ಒಣಗಿದ ಮೆಣಸಿನ್ಕಾಯಿ, ಶುಂಠಿ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೂ ಈ ಬೌಲಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ ಹಾಕಿಟ್ಕೊಂಡಿದ್ದೀನಿ. 2 ಈರುಳ್ಳಿ, 1/2 ಟೊಮೆಟೊ, ಮಟನ್ 1/2 kg ಇದೆ, ಜೊತೆಗೆ ಧನಿಯಾ ಪುಡಿ, ಖಾರದ ಪುಡಿ. ಸೊ ಫ್ರೆಂಡ್ಸ್ ಮಸಾಲೆಗೆ ನಾವು ಪ್ಯಾನ್ ಇಟ್ಟು ಅದರಲ್ಲಿ ಒಂಚೂರು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಫಸ್ಟಿಗೆ ಈರುಳ್ಳಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಫಸ್ಟಿಗೆ 2 ಈರುಳ್ಳಿ ಹಾಕಿ, ಜೊತೆಗೆ ನಾವು ಎತ್ತಿಟ್ಕೊಂಡಿದ್ದಂಥ ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ, ಜೊತೆಗೆ ಸ್ಪೈಸಸ್ ಮಸಾಲೆಗಳೆಲ್ಲ ಹಾಕಿ, ಮಸಾಲೆಗಳಿಗೆ ಬೇಕಾಗಿರುವಂಥ ಕಡಲೆಪಪ್ಪು, ಹಸಿ ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ ಹಾಕಿ ಫ್ರೈ ಮಾಡಿ. ಸೊ ಅದು ಫ್ರೈ ಆದಮೇಲೆ ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು. ಸೊ ಫ್ರೆಂಡ್ಸ್, ಈಗ ಫ್ರೈ ಮಾಡ್ಕೊಂಡಿರೋಂಥ ಈ ಮಸಾಲೆ, ಇದಕ್ಕೆ ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನ್ಯಾಚುರಲಾಗಿ ಹಾಕಿನೇ ಜಾಡಿಗೆ ಡೈರೆಕ್ಟಾಗಿ ಹಸಿ ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ಕುಕ್ಕರಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಹಾಕಾದ್ಮೇಲೆ 1 ಈರುಳ್ಳಿ ಹಾಗೆ 1 ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಮಟನ್ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಕಲಸ್ಕೊಳ್ಳಿ. ಕಲಸ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಉಪ್ಪೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕಿ, ಸೊ ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀರು ಹಾಕಿ ಇದೊಂದು 4-5 ವಿಷಲು ಬರಬೇಕು. ಅದಾದಮೇಲೆ ಮಟನ್ ಸಾಂಬಾರ್ ರೆಡಿ ಆಗುತ್ತೆ. ಸ್ಪೈಸಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಚಿಕನ್ ಫ್ರೈ ಮಾಡೋದಕ್ಕೆ, ಚಿಕನ್ ಫ್ರೈ ಮಾಡೋದಕ್ಕೆ ನಾನು 1/2 ಟೊಮೆಟೊ, ಜೊತೆಗೆ ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಹಾಗೂ ಚಿಕನ್ ಮಸಾಲ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಸೇಮ್ ಹೇಗೆ ಒಗ್ಗರಣೆ ಹಾಕೋತೀವೋ ಹಾಗೆಯೇ ಟೊಮೆಟೊ, ಈರುಳ್ಳಿ, ಚೂರು ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ
ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಎತ್ತಿಟ್ಕೊಂಡಿದ್ದಂಥ ಎಲ್ಲ ಸ್ಪೈಸಸ್ನೂ ಹಾಕಬೇಕು. ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಚೂರು ಅರಶಿನ ಹಾಕಿ ಚೆನ್ನಾಗಿ ಡ್ರೈ ಆಗಿನೇ ಫ್ರೈ ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಸೊ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಹಾಕಬೇಕು. ಚಿಕನ್ನ ಹಾಕಾದಮೇಲೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಿದ ತಕ್ಷಣ ಅದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಚೆನ್ನಾಗಿ ಬಾಯ್ಲ್ ಆಗಿ ಡ್ರೈ ರೋಸ್ಟ್ ಆದಮೇಲೆ ನಾವು ಗಾರ್ನಿಷ್ಗೆ ಲಾಸ್ಟಲ್ಲಿ ಕೊರಿಯಂಡರ್ ಹಾಕಿ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಫ್ರೆಂಡ್ಸ್. ಸೊ ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ಮಟನ್ ಸಾಂಬಾರ್ ಹಾಗೂ ಚಿಕನ್ ಗ್ರೇವಿ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಬಂದು ಮಟನ್ ಸಾಂಬಾರ್ ನಾನು ಮಾಡಿದ್ದು, ಚಿಕನ್ ಗ್ರೇವಿ ಬಂದು ನನ್ನ ಹಸ್ಬೆಂಡ್ ಮಾಡಿದ್ದು. ಸೊ ಅವ್ರಿಗೆ ಸ್ವಲ್ಪ ಸಂಕೋಚ, ಬಟ್ ಶೋರ್ ಅವ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನನ್ನ ವ್ಲಾಗಲ್ಲಿ ನಿಮಗೆ ನಾನು ತುಂಬಾ ರೆಸಿಪೀಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಆದಷ್ಟು ನನ್ನ ಬ್ಲಾಗಲ್ಲಿ ನಾನು ಆದಷ್ಟು ನಿಮಗೆ ಯೂಸ್ಫುಲ್ ಆಗಲಿ ಅಂತಲೇ ನಾನು ಒಂದೊಂದು ರೆಮಿಡೀಸ್ ಆಗಲಿ ಅಥವಾ ಒಂದು ರೆಸಿಪೀಸ್ ಆಗಲಿ ಕೂಡ ನಾನು ಆ್ಯಡ್ ಮಾಡ್ತೀನಿ. ಸೊ ಹೋಪ್ ಯು ಹೆಲ್ಪ್ ದಿಸ್. ಸೊ ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಇವಾಗ ನೈಟ್ ಆಗಿದೆ. ಸೊ ನಾವು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ವಿ ಆ್ಯಂಡ್ ಈಗ ಮುದ್ದೆ ಮಾಡಿಕೊಂಡು ತಿಂದ್ವಿ. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಮನ್ನ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಮರೀದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದನ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.